ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ತೋರಿಸ್ತಾ ಇರೋದು ಮಸ್ಕತ್ತಿಂದ 1000 ಕಿಲೋಮೀಟರ್ ದೂರ ಇರುವಂಥ ಸಲಾಲಾ ಅನ್ನೋ ಪ್ಲೇಸನ್ನು. ಅಲ್ಲಿ ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ತೋರಿಸ್ತೀನಿ, ಬನ್ನಿ. ಹೋಗೋ ದಾರಿ ಪೂರ್ತಿ ನೀವು ನೋಡ್ತಿರೋ ಥರ ಸುತ್ತ ಡೆಸರ್ಟ್ ಹಾಗೂ ಖಾಲಿ ಜಾಗ. ಡ್ರೈಲ್ಯಾಂಡಿಂದ ಹಸಿರು ಇರೋ ಪ್ರದೇಶಕ್ಕೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ದಾರಿ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಹೋಗೋ ಅಷ್ಟೊತ್ತಿಗೆ ರಾತ್ರಿಯಾಗಿತ್ತು. ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ಬೆಳಿಗ್ಗೆ ನಾವು ಫಸ್ಟ್ ಹೋಗಿದ್ದು ಈ ಸುಂದರ ಜಾಗಕ್ಕೆ. ಹಸಿರು ನೋಡ್ತಾ ಇದ್ರೆ ನಮ್ಮ ಚಿಕ್ಕಮಗಳೂರೇ ನೆನಪಾಗ್ತಿತ್ತು. ಇಲ್ಲಿಗೆ ಸುತ್ತಮುತ್ತಲಿನ ಕಂಟ್ರೀಸಿಂದ ಮಾನ್ಸೂನ್ ಸೀಸನಲ್ಲಿ ಎಂಜಾಯ್ ಮಾಡೋದಕ್ಕೆ ಬರ್ತಾರೆ. ಬೆಳಿಗ್ಗೆನೇ ಹೋಗಿದ್ರಿಂದ ಮಂಜಿನ ವಾತಾವರಣ ತುಂಬಾ ಚೆನ್ನಾಗಿತ್ತು ವೆದರ್. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಅಯನ್ ಅತ್ತಮ್ ವಾಟರ್ ಫಾಲ್ಸ್ ಅನ್ನೋ ಜಾಗಕ್ಕೆ. ನಾವು ಮಾನ್ಸೂನ್ ಸ್ಟಾರ್ಟಿಂಗಲ್ಲಿ ಹೋಗಿದ್ರಿಂದ ಅಷ್ಟು ಜಾಸ್ತಿ ನೀರು ಕಾಣಿಸ್ತಾ ಇರಲಿಲ್ಲ, ಆದರೆ ನೋಡೋದಕ್ಕೆ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾವು ಹೋಗಿದ್ದು ಮುಗಸಲ್ ಬೀಚ್ಗೆ. ದಾರಿ ಮಧ್ಯದಲ್ಲಿ ಒಂಟೆಗಳು ಕಾಣಿಸಿದವು. ಈ ಬೀಚ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಒಂದು ಸೈಡ್ ಬೀಚ್ ಆದರೆ ಇನ್ನೊಂದು ಸೈಡು ಗುಡ್ಡ. ಆ ಗುಡ್ಡದಲ್ಲಿ ಬೀಚ್ನ ನೋಡೋದಕ್ಕೆ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ. ಇಲ್ಲಿನ ವಿಶೇಷತೆ ಏನಂದರೆ ಇಲ್ಲಿ ಬ್ಲೋ ಹೋಲ್ಸ್ಗಳಿದೆ, ಅಂದರೆ ನ್ಯಾಚುರಲ್ ಆಗಿ ಆಗಿರುವಂಥ ಗುಂಡಿಗಳು. ಅದಕ್ಕೆ ಈ ರೀತಿಯಾದಂಥ ಗ್ರಿಲ್ಸ್ ಹಾಕಿದ್ದಾರೆ. ಜೋರಾಗಿ ಅಲೆ ಬಂದಾಗ ಆ ಹೋಲ್ಸಿಂದ ನೀರು ಚಿಮ್ಮುತ್ತೆ. ಇದರ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಅಲ್ಲಿಂದ ನಾವು ಹೋಗಿದ್ದು ಮ್ಯೂಸಿಯಮ್ಮಿಗೆ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ, ಹಾಗಾಗಿ ಫೋಟೋಸ್ ಮಾತ್ರ ತಗೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ಹೊರಗಡೆ ಒಮಾನಿ ಕಲ್ಚರಲ್ ಡ್ಯಾನ್ಸ್ ನಡೀತಾ ಇತ್ತು. ಅದನ್ನು ನಾವು ನೋಡಿ ಅವರ ಜೊತೆ ಸ್ವಲ್ಪ ಮಾತಾಡಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಹೋಗಿದ್ದು ಸಲಾಲಾ ಫೆಸ್ಟಿವಲ್ ಅಂತ. ಅಂದರೆ ಇಲ್ಲಿ ಪ್ರತಿ ವರ್ಷ ಈ ರೀತಿಯಾದಂಥ ಫೆಸ್ಟಿವಲ್ ನಡೆಯುತ್ತೆ. ನಾವು ಹೋದಾಗಲೂ ಕೂಡ ಇತ್ತು. ಹಾಗೆ ಒಂದು ರೌಂಡ್ಸ್ ಹಾಕ್ಕೊಂಡು ಮಕ್ಕಳಿಗೆ ಆಟ ಆಡಿಸ್ಕೊಂಡು ನಮ್ಮ ಆವತ್ತಿನ ದಿನವನ್ನು ಮುಗಿಸಿದ್ವಿ. ನೆಕ್ಸ್ಟ್ ಡೇ ನಾವು ಹೋಗಿದ್ದು ಆ್ಯಂಟಿ ಗ್ರಾವಿಟಿ ಪಾಯಿಂಟ್ಗೆ. ಅಲ್ಲಿನ ಸ್ಪೆಷಲ್ ಏನಂದರೆ ಕಾರ್ ನ್ಯೂಟ್ರಲ್ ಗೇರಲ್ಲಿ ಮೇಲೆ ಮೂವ್ ಆಗುತ್ತೆ. 40-60 ಕಿಲೋಮೀಟರ್ ಸ್ಪೀಡ್ ಪರ್ ಹವರಲ್ಲಿ ಆಕ್ಸಿಲರೇಷನ್ ಕೊಡದೆ ಕೂಡ ಮೂವ್ ಆಗುತ್ತೆ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಂತರ ಅಲ್ಲಿಂದ ಮತ್ತೊಂದು ವಾಟರ್ಫಾಲ್ಸ್ಗೆ ಹೋಗಿದ್ವಿ. ಅದರ ಹೆಸರು ವಾದಿ ದರ್ಬಾತ್ ಅಂತ. ಈ ವಾಟರ್ಫಾಲ್ಸ್ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಎಂಜಾಯ್ ಮಾಡಿ ನಮ್ಮ ಈ ಸಲಾಲಾನ ಬಿಟ್ವಿ. ವಾಪಸ್ ಬರ್ತಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಹೋಗಿದ್ವಿ.
ಅಲ್ಲಿ ಸ್ಟೇ ಆಗಿ ಬೆಳಗ್ಗೆ ಸೈಟ್ ಸೀಯಿಂಗ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿಗೆ ಹೋಗೋಕ್ಕೆ ಡಿಪಾರ್ಟ್ಮೆಂಟ್ ಅವರ ಒಂದು ಜೀಪ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಈಗ ನೋಡ್ತಾ ಇದ್ರಲ್ಲ, ಅದು ಅಲ್ಮಹ ಅಥವಾ ಆರಿಕ್ಸ್ ಅಂತ ಕರೀತಾರೆ. ಇದು ಒಮಾನ್ನ ನ್ಯಾಷನಲ್ ಅನಿಮಲ್. ಹಾಗೆಯೇ ಡಿಯರ್ಸ್, ರ್ಯಾಬಿಟ್ಸ್ ಈ ರೀತಿಯಾದಂಥ ಪ್ರಾಣಿಗಳನ್ನು ನೋಡಿದ್ವಿ. ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು. ಅನಿಮಲ್ಸ್ನ ನೋಡಿಕೊಂಡು ನಾವು ಅಲ್ಲಿನ ಮ್ಯೂಸಿಯಂಗೆ ಹೋದ್ವಿ. ನೀವಿಲ್ಲಿ ನೋಡ್ತಾ ಇರೋದು ಒಮಾನೀಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಮಳೆನ. ಯಾಕಂದರೆ ಅಲ್ಲಿ ಅರಬ್ ಕಂಟ್ರೀಸ್ ಅಂದರೆ ಮಳೆ ಜಾಸ್ತಿ ಬರೋದಿಲ್ಲ. ಸೊ ಹಾಗಾಗಿ ಮಳೆ ಬಂದರೆ ಅವರಿಗೆ ಏನೋ ಒಂದು ಆನಂದ. ಆ ಮ್ಯೂಸಿಯಮ್ಮಲ್ಲಿ ಆರಿಕ್ಸ್ ಬಗ್ಗೆ ಡೀಟೈಲ್ಡ್ ಇನ್ಫಾರ್ಮೇಷನ್ಸ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಮ್ಮ ಈ ಸಾಲಾಲಾ ಟ್ರಿಪ್ಪನ್ನು ಎಂಡ್ ಮಾಡಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ನನಗೆ ಹೇಳಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.
ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.